ಬಹಳ ನಿಸ್ಸೀಮರಿದ್ದಾರೆ. ಹಿಂದೆ ನಮ್ಮ ಸರ್ಕಾರದ ವಿರುದ್ಧನೂ ಕೂಡ ಪೇ ಸಿಎಂ 40% ಹೇಳಿ ಅವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಆದರೆ ಸರ್ಕಾರದ ಬಂಡವಾಳ, ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಈಗಾಗಲೇ ಬಯಲಾಗಿದೆ. ರಾಜ್ಯದಲ್ಲಿ ಮನೆ ಮನೆಯಲ್ಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತೂಚಿ ಅಂತೇಳಿ ಉಗುಳುತ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಅಭಿಯಾನ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ, ಆದರೆ ಇದಕ್ಕೇನು ಕೌಡೆ ಕಾಸಿನ ಕಿಮ್ಮತ್ತಿಲ್ಲ. ನಾನು ನೋಡ್ತಾ ಇದ್ದೆ ಮೊನ್ನೆ ದಿನ ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಭ್ರಷ್ಟಾಚಾರದ ಪಿತಾಮಹ ಅವರೇನು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗಿದೆ, ಡಿ ಕೆ ಶಿವಕುಮಾರ್ ಕೂಡ ಉತ್ತರ ಕೊಡಬೇಕಾಗಿದೆ. ಹಾಗಾಗಿ ಇವತ್ತೇನು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಸಚಿವರು ಎಲ್ಲರೂ ಎಲ್ಲ ನಡವಳಿಕೆಯನ್ನ ಗಮನಿಸ್ತಾ ಇದ್ದೇವೆ, ಹೇಳಿಕೆಗಳನ್ನ ಗಮನಿಸ್ತಾ ಇದ್ದೇವೆ. ಇವತ್ತು ಜನ ನಿಮ್ಮ ಸರ್ಕಾರ ಇವತ್ತು ರಾಜ್ಯದ ಜನರಿಗೆ ಒಂದು ಶಾಪ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಜನ ಶಾಪ ಆಗ್ತಾ ಇದ್ರೆ ನಿಮ್ಮ ಸರ್ಕಾರದ ಬಗ್ಗೆ. ಅಭಿವೃದ್ಧಿ ಬಗ್ಗೆ ಮಾತನಾಡ್ತಕ್ಕಂಥದ್ದನ್ನ ಅರ್ಥನೇ ಇಲ್ಲ ಬಿಡಿ. ಅಭಿವೃದ್ಧಿ ಬಗ್ಗೆ ಅವರು ಮಾತನಾಡೋದಿಲ್ಲ, ಒಂದು ರೂಪಾಯಿ ದುಡ್ಡನ್ನು ಕೂಡ ಕೊಡ್ತಾ ಇಲ್ಲ. ಬಹಳ ನಿಸ್ಸೀಮರಿದ್ದಾರೆ. ಹಿಂದೆ ನಮ್ಮ ಸರ್ಕಾರದ ವಿರುದ್ಧನೂ ಕೂಡ ಪೇ ಸಿಎಂ 40% ಹೇಳಿ ಅವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಆದರೆ ಸರ್ಕಾರದ ಬಂಡವಾಳ, ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಈಗಾಗಲೇ ಬಯಲಾಗಿದೆ. ರಾಜ್ಯದಲ್ಲಿ ಮನೆ ಮನೆಯಲ್ಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ತೂಚಿ ಅಂತೇಳಿ ಉಗುಳುತ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಅಭಿಯಾನ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ, ಆದರೆ ಇದಕ್ಕೇನು ಕೌಡೆ ಕಾಸಿನ ಕಿಮ್ಮತ್ತಿಲ್ಲ. ನಾನು ನೋಡ್ತಾ ಇದ್ದೆ ಮೊನ್ನೆ ದಿನ ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಭ್ರಷ್ಟಾಚಾರದ ಪಿತಾಮಹ ಅವರೇನು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗಿದೆ, ಡಿ ಕೆ ಶಿವಕುಮಾರ್ ಕೂಡ ಉತ್ತರ ಕೊಡಬೇಕಾಗಿದೆ. ಹಾಗಾಗಿ ಇವತ್ತೇನು ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕಾಂಗ್ರೆಸ್ ಸಚಿವರು ಎಲ್ಲರೂ ಎಲ್ಲ ನಡವಳಿಕೆಯನ್ನ ಗಮನಿಸ್ತಾ ಇದ್ದೇವೆ, ಹೇಳಿಕೆಗಳನ್ನ ಗಮನಿಸ್ತಾ ಇದ್ದೇವೆ. ಇವತ್ತು ಜನ ನಿಮ್ಮ ಸರ್ಕಾರ ಇವತ್ತು ರಾಜ್ಯದ ಜನರಿಗೆ ಒಂದು ಶಾಪ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಜನ ಶಾಪ ಆಗ್ತಾ ಇದ್ರೆ ನಿಮ್ಮ ಸರ್ಕಾರದ ಬಗ್ಗೆ. ಅಭಿವೃದ್ಧಿ ಬಗ್ಗೆ ಮಾತನಾಡ್ತಕ್ಕಂಥದ್ದನ್ನ ಅರ್ಥನೇ ಇಲ್ಲ ಬಿಡಿ. ಅಭಿವೃದ್ಧಿ ಬಗ್ಗೆ ಅವರು ಮಾತನಾಡೋದಿಲ್ಲ, ಒಂದು ರೂಪಾಯಿ ದುಡ್ಡನ್ನು ಕೂಡ ಕೊಡ್ತಾ ಇಲ್ಲ.